ಘೋಷಣೆ ಕೌನಹಳ್ಳಿ ತಾಲೂಕು ರೀ, ತಾಲೂಕು ಅಫಜಲ್ಪುರ, ಜಿಲ್ಲಾ ಕಲಬುರಗಿ, ಊರ ಗ್ರಾಮ ದಣ್ಣೂರ. ದಣ್ಣೂರ ಸರ್, ಇವತ್ತು ತಾರೀಕು ಅದ್ರಿ 9 ಜೂನ್ 2018. ಹೌದು, ಇವತ್ತು ನಾವು ಇಲ್ಲಿ ಕಬ್ಬಿನ ಪ್ಲಾಟ್ ನಿಂತೆ ಸರ್. ಕಬ್ಬಿನ ತಳಿ ಯಾವುದು? ಕಬ್ಬಿನ ತಳಿ 86-032. ಸರಿ, ಈ ಕಬ್ಬಿನ ಸಲ ನೀವು ಗ್ರೀನ್ ಪ್ಲಾಂಟ್ ಕಂಪನಿದು ಫಸ್ಟ್ ಹಿಡಿದು ಗೊಬ್ಬರ ಯೂಸ್ ಮಾಡಿರಿ ಅಂದ್ರೆ ಫಸ್ಟ್ ಬೀಜ ಉಪಚಾರ ಮಾಡಿರಿ, ಎಷ್ಟು ಇಲ್ಲಿ ಮಾಡಿದೆ, ಎಷ್ಟು ಇಲ್ಲಿ ಬೀಜ ಉಪಚಾರ ಮಾಡಿದೆ. ಆಮೇಲೆ ಇದು ಭೂಮಿ ಪವರ್, ಆಮೇಲೆ ಪ್ರೀಮಿಯಂ ನೈಟ್ರೋಜನ್ ಡೋಸ್ ಕೊಟ್ಟರಿ, ಇದನ್ನು ಸಾವಯವ ಗೊಬ್ಬರ ಯೂಸ್ ಮಾಡಿರಿ. ಇದ್ರದ್ದು ಏನು ಲಾಭ ನಿಮ್ಗೆ? ನಮ್ದು ಲಾಭ ಅನಿಸಿದ ಇದಕ್ಕೆ ಮುಂಚಿತವಾಗಿ ನಾವು ರಾಸಾಯನಿಕ ಗೊಬ್ಬರ ಮ್ಯಾಗ ಏನು ಬೆಳೆ ಮಾಡಿದೆವು, ಹಾಂ ರೀ, ಅದಕ್ಕೆ 15 ದಿವಸ ಬಿಟ್ಟು ಈ ಪ್ಲಾಂಟೇಷನ್ ಮಾಡಿದೆವು. 15 ದಿವಸ ಬಿಟ್ಟು ಮಾಡಿದೆವು, ಆದ್ರೆ ಅದಕ್ಕೆ ಹಿಂದೆ ಹಾಕಿದ್ದು ಮುಂದಗಡೆ ಹೋಗಿದೆ. ಅದಕ್ಕಿಂತ ಇದು ಭಾರಿ ಅದ ರೀ? ಭಾರಿ ಅದ. ಅಲ್ಲಿಂದ ಎರಡನೇದು ಜಮೀನಿನಲ್ಲಿ ನಾವು ಕೆದರಿ ನೋಡಿದ್ರೆ ಎರೆಹುಳ ಉತ್ಪತ್ತಿ ಆಗಿವೆ. ಒಂದು ಮಣ್ಣಿನ ಗುಣಧರ್ಮ ಮೃದು ಆಗಿದೆ. ಸ್ವಲ್ಪ ಮಣ್ಣು ತೋರಿಸ್ರಿ ಕೆದರಿ. ಮಣ್ಣಿನ ಗುಣಧರ್ಮ ಮೃದು ಆಗಿದೆ ಅಂತ ಬೆಳೆ ಹಚ್ಚ ಹಸಿರೇ ಮತ್ತು ರಾಸಾಯನಿಕ ಗೊಬ್ಬರಕ್ಕಿಂತ ನೋಡ್ಲಿಕ್ಕೆ 50%ಕ್ಕಿಂತ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಎಷ್ಟು ದಿವಸ ಸರ್ ಇದು 10 ಬರ್ತಾ ಇದೆ? ಇದು ಕನಿಷ್ಠ 4-5 ತಿಂಗಳ 4-5 ತಿಂಗಳಾಗಿದೆ. ಆಗಿದೆ. ಈಗ ನಿಮ್ಮದು 6 ಫೀಟ್ ಸನಿ ಸನಿ ಐಟ ಬಂದ ಸರ್? ಹಾಂ, ಬಂದಿದೆ. ಆಮೇಲೆ ಈಗ ಗಣಕಿನೂ ಸ್ಟಾರ್ಟ್ ಆಗ್ಯದ ಸರ್? ಹಾಂ, ಸ್ಟಾರ್ಟ್ ಆಗ್ಯದ ಸರ್. ಹಾಂ ರೀ, ಮತ್ತು ಗಣಕಿ ಕೂಡ ಉದ್ದು ಹೊಂಟು. ಉದ್ದು ಹೊಂಟು. ಹಾಂ 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 ಸರ್, ನಿಮ್ಮದು ಕೆಮಿಕಲ್ ಗೊಬ್ಬರ ಹಾಕಿದ್ನು ಪ್ಲಾಟ್ ಅದ್ರಿ ಇಲ್ಲಿ? ಹಾಂ, ಇದೆ ಅಲ್ಲ. ಅದು ನೋಡಮ್ ಸರ್? ಹಾಂ, ನೋಡಿ ನೋಡ್ರಿ ಅಲ್ಲಿ. ಹಾಂ ರೀ, ಸರ್ ಸರ್ ಇದು ಬಂದರಿ ಅದ ರೀ? ಬಂದಿಕೆ ಹರಿ. ಹಾಂ ರೀ, ಬಂದರಿ ಅದನ್ನ ಈ ಕಡೆ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿದಾರೆ ಇದು ಪ್ಲಾಟ್? ಇದು ಮೊದಲು ಹಚ್ಚಿರೇನ್ರಿ? ಎಷ್ಟು ದಿವಸ ರೀ ಇದಕ್ಕೆ? ಅದಕ್ಕೆ 15 ದಿವಸ ಬರಾಕದ. 15 ದಿವಸ ಇದು ಮೊದಲು ಹಚ್ಚಿರಿ. ಇಲ್ಲಿ ಯಾವ್ದು ಗೊಬ್ಬರ ಹಾಕ್ರಿ ಸರ್? ಇಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿರಿ. ಯಾವ್ದ್ರಿ? ಡಿ ಎ ಪಿ ಹಾಕಿರಿ. ಇಲ್ಲಿ ಸ್ವಲ್ಪ ಇಲ್ಲಿ ಒಳಗೆ ಓದ್ರಿ. ಇಲ್ಲಿ ಬರ್ರಿ ಸರ್. ಅದಕ್ಕೆ ಇದಕ್ಕೆ ಸ್ವಲ್ಪ ಹೈಟ್ ಕಡಿಮೆ ಅದರಿ? ಹಾಂ, ಕಡಿಮೆ ಅದ. ಮತ್ತು ಅಲ್ಲಿನ ಭೂಮಿ ಪೂರ್ತಿ ಮುಲಾಯಮ ಆಗಿದ್ದು. ಇದು ಪ್ಲಾಟ್ ಗ್ರೋತ್ನು ಕಡಿಮೆ ಅದ? ಕಡಿಮೆ ಅದ. ಮತ್ತು ಪ್ಲಾಟ ಕಮ್ಮಿ ಆಯ್ತು ಸರ್ ಇಲ್ಲಿ ಬೆಳವಣಿಗೆ? ಹೌದು. ಅಲ್ಲಿ ಹೆಂಗಿತ್ತು ರೀ? ಒಂದೇ ಸಮಾನ ಅದ, ಒಂದು ಸೌನ್ ಅದ ರೀ ಸರ್. ಇದು ಹೆಂಗ ಸರ್ ನಿಮ್ಗೆ ಓವರಾಲ್? ನಾವು ಓವರಾಲ್ ಈಗ ನಮ್ಮದು ಇದು ಏನು ಗ್ರೀನ್ ಪ್ಲಾಂಟೇಷನ್ ಅದ. ಹಾಂ ರೀ, ಇದಕ್ಕೆ ಯಾವಾಗೂ ಮನೆಯಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹಾಂ ರೀ, ಹಾಂ ಹಾಂ ಸರಿ ಸರಿ. ಮತ್ತು ಬೇರೆ ರೈತರಿಗೆ ಏನು ಹೇಳ್ತೀರಿ? ಬೇರೆ ರೈತರಿಗೆ ನಮ್ಮ ಜಮೀನ್ದಾಗ ಮಾಡೀವಿ. ಹಾಂ ರೀ, ಜಮೀನು ಫಲವತ್ತೆ ಮತ್ತು ಇಳುವರಿ ಎರಡೂ ನಾವು ಜಾಸ್ತಿ ನಿರೀಕ್ಷೆ ಮಾಡೋದಂತ ಹೇಳ್ತೀವಿ. ಹೌದು, ಅವ್ರನ್ನೂ ಯೂಸ್ ಮಾಡ್ಬೋದು ರೀ? ಹಾಂ, ಯೂಸ್ ಮಾಡ್ಬೋದು. ಓಕೆ ಓಕೆ, ಥ್ಯಾಂಕ್ ಯು ಸರ್.